Pavan Atrari, please welcome for the final round. Hello everyone, my name is Pavan Shetty and I am from I'm studying fashion designing in MIT college. My hobbies are playing and book reading and games. Book reading, okay. And games. Games, book reading and games. Drawing. Okay. And my aim is to become fashion designer. Thank you. My name is Prajwal Devadiga. I study first year diploma. My hobby is drawing games. Kishan Hebri. Everyone, my name is Ishan Shetty. I am from Udupi. I am studying diploma in ISRP. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗೇಶ್ ರಾವ್. ನಾನು ಡಿಪ್ಲೊಮಾ ಓದ್ತಾ ಇದ್ದೀನಿ, ಫಸ್ಟ್ ಇಯರ್ ಫ್ಯಾಷನ್ ಡಿಸೈನರ್. ಥ್ಯಾಂಕ್ ಯು, ಧನ್ಯವಾದ ಎಲ್ಲರಿಗೂ. ನಮಸ್ಕಾರ ಕುಂದಪುರ. ನನ್ನ ಹೆಸರು ಸ್ಯಾಂಬೆಲ್ ಅಂತ. ನಾನು ಕಾಪುಯಿಂದ ಬಂದಿದ್ದೀನಿ. ನಾನು ಬಿ ಎಸ್ ಸಿ ಫ್ಯಾಷನ್ ಡಿಸೈನಿಂಗ್ ಇನ್ ಶಾರದಾ ಕಾಲೇಜಲ್ಲಿ ಮಾಡ್ತಿದ್ದೀನಿ, ಮ್ಯಾಂಗ್ಳೂರ್. ಮೊದಲನೇದಾಗಿ ನಾನು ಜೆ ಸಿ ಕುಂದಾಪುರ ಮತ್ತು ಜೆ ಸಿ ಸಪ್ತಾಹ 2019 ಇವರಿಗೆ ಅತ್ಯುತ್ತಮ ವೇದಿಕೆ ಕಲ್ಪಿಸಿಕೊಟ್ಟಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವನಾಗಿದ್ದೇನೆ. ಹಲೋ, ನಮಸ್ಕಾರ. ನನ್ನ ಹೆಸರು ನಿತೇಶ್, ಬಂದಿರೋದು ಮೂಡುಬೆಳೆಯಿಂದ. ಓದ್ತಿರೋದು ಜಿ ಪಿ ಟಿ ಮಣಿಪಾಲ್. ಮತ್ತು ಹಾಬೀಸ್ ಅಂದರೆ ಆಟ ಆಡು.
Hi everyone. I am studying EC in GPT Manipal. Your name? My name is Chirag. Okay. ಎಲ್ಲರಿಗೂ ನಮಸ್ಕಾರಗಳು. ಐ ಆಮ್ ಸ್ಟಡಿಂಗ್ ಇನ್ GPT ಉಡುಪಿ ಆ್ಯಂಡ್ ಮೈ ಹಾಬೀಸ್ ಪ್ಲೇಯಿಂಗ್ ಕ್ರಿಕೆಟ್. ನನ್ನ ಹೆಸರು ಪ್ರವೀಣ್. ಡಿಪ್ಲೊಮಾ ಕಲಿತಿದ್ದೇನೆ ನಿಟ್ಟೆಯಲ್ಲಿ. ಹವ್ಯಾಸ ವಾಲಿಬಾಲ್. ಹಾಯ್, ನನ್ನ ಹೆಸರು ಕಾರ್ತಿಕ್ ಅಂತ. ನಾ ಮುದ್ರಂಗಡಿಯಿಂದ. ನಾ ಕಲಿತಿರೋದು ಬಂಟಕಾಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ, ಮೆಕ್ಯಾನಿಕಲ್ ಇಂಜಿನಿಯರ್ ಥರ್ಡ್ ಇಯರ್. ಹವ್ಯಾಸ ಮೊಬೈಲ್ ಫೋಟೋಗ್ರಫಿ. ಥ್ಯಾಂಕ್ ಯು. ಹಾಯ್ ಪವನ್. ಹಲೋ, ಹೇಗಿದ್ರಾ? ಚೆನ್ನಾಗಿದ್ದೀನಿ. ಓಕೆ, ಸೊ ನೀವು ಫ್ಯಾಷನ್ ಡಿಸೈನರ್ ಅಲ್ವಾ? ಹಾಂ ಹೌದು. ಓಕೆ, ಸೊ ನಿಮ್ಮ ಪ್ರಕಾರ ಫ್ಯಾಷನ್ ಅಂದರೆ ಏನು? ಫ್ಯಾಷನ್ ಅಂದರೆ ಈಗ ಒಂದು ಪರ್ಸನ್ ಇದ್ದು ಇನ್ಸೈಡಾಗಿ ಏನೋ ಒಂದು ಕ್ರಿಯೇಟಿವಿಟಿ ಇರುತ್ತೆ, ಅಥವಾ ಏನಾದರೂ ಒಂದನ್ನು ತೋರಿಸ್ಬೇಕು ಅಂತಿರುತ್ತೆ, ಅದನ್ನು ಫ್ಯಾಷನ್ ಮೂಲಕ ಒಂದು ತೋರಿಸ್ಬೋದು ಫ್ಯಾಷನ್. ಓಕೆ, ಹಾಯ್ ಪ್ರಜ್ವಲ್. ಹಾಯ್. ಓಕೆ, ಸೊ ನಿಮ್ಮ ಪ್ರಶ್ನೆ ಏನು ಅಂದರೆ, ನಿಮ್ಮ ಪ್ರಕಾರ ಬ್ಯೂಟಿ ಅಂದರೆ ಏನು? ಬಿಕಾಸ್ ಬ್ಯೂಟಿ ಅನ್ನೋದಕ್ಕೆ ಒಬ್ಬೊಬ್ಬರಿಗೆ ಒಂದೊಂಥರ ಡೆಫಿನೇಷನ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ನಿಮ್ಮ ಪ್ರಕಾರ ಬ್ಯೂಟಿ ಅಂದರೆ ಏನು? ಅದು ಒಂದು ಕಲೆ, ಅವರು ಅದನ್ನು ರೂಪಿಸ್ಕೊಳ್ಬೇಕು, ಅಂದರೆ ಸುಂದರ ಇಲ್ಲದಿದ್ದರೂ ಸಹ ಸುಂದರ ಆಗಿ ಕಾಣುವ ಹಾಗೆ ಮಾಡ್ಕೊಳ್ಬೇಕು. ಕಿಶನ್ ಅವರೇ, ನೀವು ನಿಮ್ಮ ಹಾಬೀಸ್ ಏನು ಅಂತ ಹೇಳಿಲ್ಲ, ನಿಮ್ಮ ಹಾಬೀಸ್ ಏನು? ಕ್ರಿಕೆಟ್ ಪ್ಲೇಯಿಂಗ್. ಕ್ರಿಕೆಟ್ ಆಡ್ತೀರಾ? ಓಕೆ, ಸೊ ನಿಮ್ಮ ಫೇವ್ರೆಟ್ ಬೈಕ್ ಅಥವಾ ಫೇವ್ರೆಟ್ ಕಾರ್ ಅಂತ ಯಾವ್ದಾದ್ರು ಇದೆಯಾ? ಯಮಹಾ. ಓಕೆ, ಇವಾಗ ಒಂದು ಮೂರು ಟ್ರಾಫಿಕ್ ರೂಲ್ಸ್ ಹೇಳ್ಬಿಡಿ. ಎನಿಥಿಂಗ್, ಮೂರು ಯಾವುದಾದ್ರು ರ್ಯಾಂಡಮ್ ಆಗಿ ಟ್ರಾಫಿಕ್ ರೂಲ್ಸ್. ಹೆಲ್ಮೆಟ್. ಓಕೆ, ಒಂದು. ಇನ್ಶೂರೆನ್ಸ್. ಎರಡು. ಓಕೆ, ಒನ್ ಮೋರ್. ಲಾಸ್ಟ್ ಒನ್, ಲಾಸ್ಟ್ ಒನ್. ಸೀಟ್ ಬೆಲ್ಟ್. ಸಾರಿ, ಸೀಟ್ ಬೆಲ್ಟ್. ಸೀಟ್ ಬೆಲ್ಟ್. ಓಕೆ, ಸೂಪರ್. ಸೀಟ್ ಬೆಲ್ಟ್ ನೀವು ಫಾಲೋ ಮಾಡ್ತೀರಾ ಇದನ್ನೆಲ್ಲ? ಹೌದು. ವೆರಿ ನೈಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ನಾಗೇಶ್, ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿದೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್. ಓಕೆ, ವೆರಿ ನೈಸ್ ಕಾನ್ಫಿಡೆನ್ಸ್ ಲೆವೆಲ್. ಥ್ಯಾಂಕ್ ಯು. ನೀವು ಕೂಡ ಫ್ಯಾಷನ್ ಡಿಸೈನ್ ಕಲಿತಿದ್ದಾರಲ್ವಾ? ಯೆಸ್. ಸೊ ನಿಮ್ಮ ಫೇವ್ರೆಟ್ ಫ್ಯಾಷನ್ ಡಿಸೈನರ್ ಯಾರು? ಐಶ್ವರ್ಯ ರೈ. ಐಶ್ವರ್ಯ ರೈ ಫ್ಯಾಷನ್ ಡಿಸೈನರ್? ಫ್ಯಾಷನ್ ಮೇಕರ್. ಫ್ಯಾಷನ್ ಮೇಕರ್ ಅಲ್ಲ, ಫ್ಯಾಷನ್ ಡಿಸೈನರ್. ಫಾರ್ ಎಕ್ಸಾಂಪಲ್ ಮನೀಶ್ ಮಲ್ಹೋತ್ರಾ ಎಲ್ಲ ಇದಾರಲ್ವಾ? ಸೊ ನಿಮಗೆ ಫ್ಯಾಷನ್ ಡಿಸೈನರ್ ಅಂತ ಇದ್ದಾರಾ? ಇದ್ರೆ ಹೇಳಿ, ಇಲ್ದಿದ್ರೆ ನಾನು ನೆಕ್ಸ್ಟ್ ಕ್ವೆಶನ್ ಕೇಳ್ತೀನಿ. ರಾಜೇಶ್ ಸರ್. ಓಕೆ, ಯಾಕೆ ರಾಜೇಶ್ ಸರ್ ನಿಮಗೆ ಫೇವ್ರೆಟ್ ಫ್ಯಾಷನ್ ಡಿಸೈನರ್? ಅವರು ಕ್ಲೀನಾಗಿ ಹೇಳ್ಕೊಡ್ತಾರೆ ಹೇಗೆ ಡ್ರೆಸ್ ಮಾಡಬೇಕು, ಹೇಗೆ ಲುಕ್ ಕೊಡಬೇಕು, ಹೇಗೆ ಆ್ಯಟಿಟ್ಯೂಡ್ ಮಾಡಬೇಕು. ಓಕೆ, ಅವರಿಂದನೇ ಕಲ್ತಿದ್ದ? ಯಾ. ವೆರಿ ನೈಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸ್ಯಾಂಪಲಿಗೆ ಏನು ಪ್ರಶ್ನೆ ಅಂದರೆ, ಪ್ರತಿಯೊಬ್ಬರಿಗೂ ಲೈಫಲ್ಲಿ ಒಂದೊಂದು ಡ್ರೀಮ್ ಇರುತ್ತೆ. ಒಬ್ಬರಿಗೆ ನಾನು ಹೀರೋ ಆಗಬೇಕು, ಆರ್ ಜೆ ಆಗಬೇಕು, ಡಿ ಜೆ ಆಗಬೇಕು ಅಂತ. ಸೊ ನಿಮ್ಮ ಲೈಫ್ ಡ್ರೀಮ್ ಏನು? ನನ್ನ ಡ್ರೀಮ್ ಅಂದರೆ ನನ್ನ ತಂದೆಗೆ ಒಳ್ಳೆ ಮಗ ಆಗಬೇಕು, ತಾಯಿಗೆ ಒಳ್ಳೆ ರಾಜನಾಗಬೇಕು, ಚೆನ್ನಾಗಿ ನೋಡ್ಕೊಂಡು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಸೋ ನೈಸ್. ಸೂಪರ್. ಸೊ ಇವಾಗ ಕುಂದಾಪುರದ ಬಗ್ಗೆ ಒಂದು 30 seconds ನೀವು ಎಂತಾರು ಮಾತಾಡ್ಕ, ನಿಮ್ಗೆ ಇಷ್ಟ ಆಗುದೆ ಅಂತ ಎಂತಾರು 30 seconds ಕುಂದಾಪುರದ ಬಗ್ಗೆ ಮಾತಾಡ್ಕ. ಫಸ್ಟ್ ಆಫ್ ಆಲ್ ಹೇಳುದಂದ್ರೆ, ಇಲ್ಲಿ ಬಂದೆ ಗೊತ್ತಾಯ್ತು ಕುಂದಾಪುರ ಜನ ಸ್ವಲ್ಪ ಜೋರಿದ್ದಾರೆ, ನಮ್ಮಾಚೆ ಆದ್ರೆ ಪರವಾಗಿಲ್ಲ.
ನಮ್ಮಾಚೆ ಆದರೆ ಪರವಾಗಿಲ್ಲ, ಎಂತ ಹೇಳಿದ್ರು ಕೂಡ ಅಷ್ಟು ಇದು ಮಾಡೋದಿಲ್ಲ. ಉಡುಪಿ ಆಚೆ ಇಲ್ಲಿ ಜನ ಸ್ವಲ್ಪ ಬೆಚ್ಚ ಇದ್ದಾರೆ. ಏ ಇಲ್ಲ, ಇಲ್ಲಿನ ಜನ ಮಸ್ತ್ ಲೈಕ್ ಇದ್ರ ಅಕ್ಕ, ಮಸ್ತ್ ಲೈಕ್ ಇದ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಸಪೋಸ್ ಇವಾಗ ನಾನು ನಿಮಗೆ ಮಿಸ್ಟರ್ ಕುಂದಾಪುರ ಅಂತ ಟೈಟಲ್ ಕೊಡ್ತೀನಿ ಅಂತಾದರೆ ನೀವೊಂದು ಫ್ಯಾಕ್ಟರ್ ಹೇಳಬೇಕು, ನಾನು ಯಾಕೆ ನಿಮಗೆ ಮಿಸ್ಟರ್ ಕುಂದಾಪುರ ಅಂತ ಕ್ರೌನ್ ಮಾಡೋಕ್ಕೆ, ಒಂದು ಫ್ಯಾಕ್ಟರ್ ಇಷ್ಟು ಜನದಿಂದ ನೀವು ಹೆಂಗೆ ಡಿಫ್ರೆಂಟ್ ಇದ್ದೀರಾ ಅಂತ. ಡ್ರೆಸ್ಸಿಂಗ್ ಸ್ಟೈಲ್. ಡ್ರೆಸ್ಸಿಂಗ್ ಸ್ಟೈಲಲ್ಲಾ, ಓಕೆ ನೈಸ್, ಥ್ಯಾಂಕ್ ಯು. ನೀವು ನಿಮ್ಮ ಹಾಬಿ ಪ್ಲೇಯಿಂಗ್ ಕ್ರಿಕೆಟ್ ಅಲ್ವಾ? ಸೊ ನಿಮ್ಮ ಫೇವ್ರೆಟ್ ಕ್ರಿಕೆಟರ್ ಯಾರು? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ, ಯಾಕೆ ವಿರಾಟ್ ಕೊಹ್ಲಿ ಅಂದರೆ ಇಷ್ಟ? ಆರ್ ಸಿ ಬಿ ಅಂದರೆ ನಂಗೆ ಫೇವ್ರೆಟ್ ಟೀಮ್. ಓಕೆ, ಸೊ ಈ ಸಲ ಕಪ್ ನಿಮ್ಮದೇ. ಥ್ಯಾಂಕ್ ಯು. ಓಕೆ ಪ್ರವೀಣ್ ಅವ್ರು, ಆ್ಯಕ್ಚುಲಿ ನಿಮ್ಮ ಔಟ್ಲುಕ್ ನೋಡ್ತಿದ್ರೆ ನನಗೆ ಗಲಿ ಬಾಯ ರಣವೀರ್ ಸಿಂಗ್ ನೆನಪಾಗ್ತಿದ್ದಾರೆ, ಲೈಕ್ ಪರ್ಫೆಕ್ಟ್ ಔಟ್ಫಿಟ್. ಸೊ ನಿಮ್ಮ ಪ್ರಶ್ನೆ ಅಂದರೆ, ಸೊ ಸ್ಫೂರ್ತಿ ನಿಮಗೆ ಕೇಳ್ತಿರುವಂಥ ಪ್ರಶ್ನೆ ಅಂದರೆ ನಿಮ್ಮ ಲೈಫ್ನ ಸ್ಫೂರ್ತಿ ಯಾರು? ರೋಲ್ ಮಾಡೆಲ್, ಐಡಿಯಲೈಸ್ ಮಾಡೋರು, ಇನ್ಸ್ಪಿರೇಷನ್ ಯಾರು ಇದ್ದಾರಾ? ಫ್ರೆಂಡ್ಸ್ ಇದ್ದಾರೆ. ಒಬ್ರು ಒಬ್ಬರು ಹೆಸರು ಹೇಳಬೇಕು, ಆ್ಯಂಡ್ ಯಾಕೆ ಆ ಕ್ವಾಲಿಟೀಸ್ ಹೇಳಬೇಕು. ಯಾಕೆ ಅಂತ ಗೊತ್ತಿಲ್ಲ, ಬಟ್ ಫ್ರೆಂಡ್ಸೇ ಎಲ್ಲ. ಎಕ್ಸಾಮಲ್ಲಿ ಕಾಪಿ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ ಜನ ಎಲ್ಲದರಲ್ಲೂ. ಎಲ್ಲದರಲ್ಲೂ, ಓಕೆ ಥ್ಯಾಂಕ್ ಯು. ವೆಲ್ಕಮ್ ಕಾರ್ತಿಕ್ ಅವರು. ನಿಮ್ಮ ಪ್ರಶ್ನೆ, ಈ 9 ಜನದಲ್ಲಿ ನಿಮ್ಮ ಪ್ರಕಾರ ಯಾರು ತುಂಬ ಟಫ್ ಕಾಂಪಿಟೇಟರ್ ಅನಿಸುತ್ತೆ ನಿಮಗೆ? ಪ್ರವೀಣ್. ಪ್ರವೀಣ್ ಯಾಕೆ ಅನಿಸುತ್ತೆ? ಅವನದ್ದು ಪರ್ಸ್ನಾಲಿಟಿ ಸಹ ಒಳ್ಳೆದಿದೆ, ಡ್ರೆಸ್ಸಿಂಗ್ ಸ್ಟೈಲ್ ಸಹ ಒಳ್ಳೆದಿದೆ. ಓಕೆ, ಒಳ್ಳೆ ಕಾಣ್ತಿದ್ದೆ. ಜನ ಒಳ್ಳೆದ? ಜನ ಒಳ್ಳೆದಲ್ಲ ಪ್ರವೀಣ. ಥ್ಯಾಂಕ್ ಯು. ಓ ಲವ್ಲಿ. ಇಟ್ ವಾಸ್ ಪಾರ್ಟಿಸಿಪೆಂಟ್ ನಂಬರ್ 4. ತೀರೇ ದೇಖೇ ಗಲಿಯೋ ಸೇ ಮೈ ಹರ
ನೋ ನಂಬರ್ಸ್ ಓಕೆ ನೀ ಕಮ್ ಚಪ್ಪಾಳೆಗಳು ಬರ್ತಾ ಇರಲಿ. ಸುಂದರವಾದಂತಹ ಸ್ಪರ್ಧಾಳುಗಳು ಬಹಳ ಯಶಸ್ವಿಯಾಗಿ ಇದರಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಯಂಗ್ಸ್ಟರ್ಸ್ಗಳು ಅವರಿಗೊಂದು ವೇದಿಕೆ ನಾವು ಕೊಡಮಾಡಿದ್ದೇವೆ, ನಮಗೂ ಕೂಡ ಬಹಳ ಸಂತೋಷವಾಗಿದೆ. ಆಲ್ ದ ಪಾರ್ಟಿಸಿಪೆಂಟ್ಸ್ ವಿಶ್ ಯು ಆಲ್ ದ ಬೆಸ್ಟ್. ನನ್ನ ಹೆಸರು ಸ್ವಾತಿ ಕಾರಂತ್ ಅಂತ ಹೇಳಿ ನಾನು ಡಿಪ್ಲೊಮಾ ಫ್ಯಾಷನ್ ಡಿಸೈನಿಂಗ್ ಫಸ್ಟ್ ಇಯರಲ್ಲಿ ಕಲಿತಾ ಇದ್ದೀನಿ ಉಡುಪಿಯಲ್ಲಿ. ನನ್ನ ಹಾಬೀಸ್ ಏನಂದರೆ ನನಗೆ ಭರತನಾಟ್ಯ ಕೂಚುಪುಡಿ ಅಂದರೆ ತುಂಬ ಇಷ್ಟ. ನಾನು ವಿದುಷಿ ಶ್ರೀಮತಿ ಪ್ರಮೋದ ಉಪಾಧ್ಯಾಯ ಹಾಗೂ ವಿದುಷಿ ಶ್ರೀಮತಿ ವೈಜಯಂತಿ ಕಾಶಿ ಅವರ ಹತ್ರ ಭರತನಾಟ್ಯ ಮತ್ತು ಕೂಚುಪುಡಿ ನೃತ್ಯವನ್ನು ಕಲಿತಾ ಇದ್ದೇನೆ. ಮತ್ತು ಅದು ಬಿಟ್ಟು ಏನಾದರೂ DIY ಅಂತ ಬರ್ತದೆ ಯೂಟ್ಯೂಬ್ನಲ್ಲಿ, ಸೊ ಅದನ್ನೆಲ್ಲ ನೋಡಿ ಏನಾದರೂ ಮನೆಯಲ್ಲಿ ಟ್ರೈ ಮಾಡ್ತಾ ಇರ್ತೀನಿ ಹೊಸ ಹೊಸದು. ಸೊ ಥ್ಯಾಂಕ್ ಯು. ಪ್ರವಾಹ ಪಾವಿತ ಸ್ಥಳೇ ಕಲಿ ಲಸ ಬಾಂಧು ಬಾಂಧು ರಸ್ತು ರಾತ್ರಿ ಕಾಂತ ಸಂತತಿ ಪ್ರಮೋದ ಮಾನ ಮಾನ ಸೆಕ್ಕಿ ಪಕ್ಕ ತಕ್ಷ ದೋಣಿ ನಿರುದ್ಧ ದುಂಡರ ಪನಿ ಬಜಿ hobby is to sing, dance and watch some TV and I'm a fan of foodie and I love dancing. Thank you. ಎವ್ರಿಬಡಿ, ನನ್ನ ಹೆಸರು ಸಾಧನ, ನಾನು ಉಡುಪಿಯಿಂದ ಬಂದಿದ್ದೇನೆ. ನನ್ನ ಹಾಬಿ ಅಂದರೆ ರೀಡಿಂಗ್ ಬುಕ್ಸ್. ನಾನು ಶ್ವೇತಾ, ಪಕ್ಕಾ ಲೋಕಲ್. ನಾನಿಲ್ಲೇ ತೆಕ್ಕಟ್ಟಿಯೋಳು. ನಾನು ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಮಾಡ್ತಿದ್ದೆ. ನನ್ನ ಹೆಸರು ರಿಯಾ, ನಾನು ಉದ್ಯಾವರದಿಂದ ನಾನು ಫ್ಯಾಷನ್ ಡಿಸೈನಿಂಗ್ ಮಾಡ್ತಿದ್ದೆ.
ಶ್ವೇತಾ, ಫ್ಯಾಷನ್ ಟೆಕ್ನಾಲಜಿ ಫೈನಲ್ ಇಯರ್ ಕಲಿತಿದ್ದೀನಿ. ಮೈ ಹಾಬೀಸ್ ಈಸ್ ಡ್ಯಾನ್ಸಿಂಗ್. Studying fashion designing, and my hobby is dancing and designing costumes, like especially traditional and Indo-Western costumes. Thank you. Shetty. I'm studying final year fashion designing from ISRP Institute. Thank you. My hobby is drawing, singing, dancing. Hobbies, drawing. ಹಾಯ್ ಸ್ವಾತಿ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಸೊ ನಾನು ಸೂಪರ್ ಆಗಿದ್ದೀನಿ. ಸೊ ನೀವು ಫ್ಯಾಷನ್ ಡಿಸೈನರ್ ಪ್ಲಸ್ ಭರತನಾಟ್ಯಂ ಕೂಚಿಪುಡಿ ಡಾನ್ಸರ್ ಅಲ್ಲ? ಸೊ ನಿಮಗೆ ಒಂದು ರೆಸ್ಪಾನ್ಸಿಬಲ್ ಪ್ರಶ್ನೆ ಕೇಳ್ತೀನಿ ಇವಾಗ. ಸಿ, ಇವಾಗ ಎಲ್ಲ ಪೇರೆಂಟ್ಸ್ಗೆ ನಮ್ಮ ಮಕ್ಕಳು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಇರುತ್ತೆ, ವಿಚ್ ಇಸ್ ನಾಟ್ ರಾಂಗ್, ಆಯಿತಾ? ಬಿಕಾಸ್ ಅವ್ರ ಫ್ಯೂಚರ್ ಸೆಕ್ಯೂರ್ ಆ್ಯಂಡ್ ಸೇಫ್ ಆಗಿರುತ್ತೆ. ಬಿಕಾಸ್ ನನ್ನ ಡ್ಯಾಡಿ ಮಮ್ಮಿನೂ ಹಿಂದೆ ಕೂತ್ಕೊಂಡಿದ್ದಾರೆ, ಸೊ ಐ ಕ್ಯಾನ್ ಸೇ ಇಟ್ಸ್ ರಾಂಗ್ ಅಂತ. ಬಟ್ ಕೆಲವು ಮಕ್ಕಳಿಗೆ ಅವರದೇ ಆದ ಡ್ರೀಮ್ ಇರುತ್ತೆ, ನಾನು ಡ್ಯಾನ್ಸರ್ ಆಗಬೇಕು, ಸಿಂಗರ್ ಆಗಬೇಕು, ರೇಡಿಯೋ ಜಾಕಿ ಆಗಬೇಕು ಅಂತ. ಸೊ ನಿಮ್ಮ ಪ್ರಕಾರ ಪೇರೆಂಟ್ಸ್ ಅವ್ರ ಮಕ್ಕಳ ಡ್ರೀಮ್ನ ಸಪೋರ್ಟ್ ಮಾಡಬೇಕಾ, ಅಥವಾ ಅವರ ಫ್ಯೂಚರ್ ಸೆಕ್ಯೂರ್ ಆಗಿರಲಿ ಅಂತ ಕನ್ವೆನ್ಷನಲ್ ಜಾಬ್ಸ್, ಈಗ ಇಂಜಿನಿಯರಿಂಗ್, ಡಾಕ್ಟರ್, ಅದನ್ನು ಸಪೋರ್ಟ್ ಮಾಡಬೇಕಾ? ಅಂದರೆ ಪೇರೆಂಟ್ಸ್ ಯಾವತ್ತೂ ಮಕ್ಕಳು ಒಳ್ಳೆ ಬಗ್ಗೆನೇ ಯೋಚನೆ ಮಾಡ್ತಾರೆ, ಬಟ್ ಆದರೂ ಒಂದೊಂದು ಸರ್ತಿ ಏನಾಗುತ್ತೆ ಅಂದರೆ ತುಂಬ ಅವ್ರ ಮೇಲೆ ಪ್ರೆಷರ್ ಹಾಕೋದ್ರಿಂದ ಮಕ್ಕಳಿಗೆ ತುಂಬ ಅಂದರೆ ಒಂಥರ ಇರಿಟೇಟ್ ಆಗಿ ಅವ್ರು ಅದರಲ್ಲೇ ಹೋಗಿ ಒಂಥರ ಒಬ್ಬೊಬ್ಬರು ಮೈಂಡ್ ಚೇಂಜ್ ಆಗುತ್ತೆ, ಆಮೇಲೆ ಅವ್ರಿಗೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಒಂದು ಜಾಬು ಅಥವಾ ಎಂಥದಾದ್ರೂ ಇರೋದ್ರಿಂದ. ಬಟ್ ನಾವು ಮೊದಲಿಂದಾನೇ ಮಕ್ಕಳಿಗೆ ನೀವು ಒಳ್ಳೆ ಹಾದಿಗೆ ಹೋಗಬೇಕು ಅಂದರೆ ಒಳ್ಳೆ ಕೆಲಸ ನಿಮ್ಮ ಅಂದರೆ ನಿಮ್ಮದು ಡ್ರೀಮ್ ಸಹ ಕಂಪ್ಲೀಟ್ ಆಗಬೇಕು, ಮತ್ತು ನಿಮ್ಮದು ಒಂದು ಲೈಫಿಗೆ ಯೂಸ್ ಆಗುವಾಗೆ ನಿಮಗೆ ಎಲ್ಲ ಸ್ಯಾಲರಿ ಸಹ ಸಿಗಬೇಕು, ಒಳ್ಳೆ ಕೆಲಸದಲ್ಲಿ ಇರಬೇಕು ಅಂತ ಹೇಳಿ ಪೇರೆಂಟ್ಸ್ ಹೇಳ್ಕೊಡ್ಬೇಕು. ಆಮೇಲೆ ಏನಂದರೆ ಜೊತೆಗೆ ಅವ್ರು ಇಂಜಿನಿಯರ್ ಡಾಕ್ಟರ್ ಕಲಿಸ್ಲಿ, ಜೊತೆಗೆ ಮಕ್ಕಳದ್ದು ಏನು ಡ್ರೀಮ್ ಇದೆ ಅದನ್ನು ಸಹ ಪೂರ್ತಿ ಮಾಡಲಿ. ಅಂದರೆ ಒಂದು ಸ್ವಲ್ಪ ಜನ ಏನಿರ್ತಾರೆ ಅಂದರೆ ಇಂಜಿನಿಯರ್ಸ ಮಾಡ್ತಿರ್ತಾರೆ ಅದ್ರ ಜೊತೆ ಡ್ಯಾನ್ಸ್ ಸಹ ಕಲಿತಿರ್ತಾರೆ, ಅವ್ರು ಬಿಡುವುದಿಲ್ಲ. ಅಂದರೆ ಈಗ ಬೆಳಿಗ್ಗೆ ಎಲ್ಲ ಇಂಜಿನಿಯರ್ ಅವ್ರದ್ದು ವರ್ಕ್ ಎಲ್ಲ ಮಾಡಿ ಬಂದು ಇಂಟ್ರೆಸ್ಟ್ ಇದ್ದಾಗ ಯಾರಿಗಾದರೂ ಡ್ಯಾನ್ಸ್ ಎಲ್ಲ ಹೇಳಿಕೊಡ್ತಾರೆ, ನಾನು ನೋಡಿದ್ದೇನೆ ಒಂದಷ್ಟು ಜನನ. ಸೊ ಬಿಕಾಸ್ ಎಕ್ಸಾಂಪಲ್ ನನ್ನ ಟೀಚರ್ ಮಗಳು ಶಿ ಈಸ್ ಅ ಇಂಜಿನಿಯರ್ ಆ್ಯಂಡ್ ಆಲ್ಸೋ ಅವರು ನಮಗೆ ಡ್ಯಾನ್ಸ್ ಸಹ ಹೇಳಿಕೊಡ್ತಾರೆ ಒಳ್ಳೆ ಡ್ಯಾನ್ಸ್. ಹಾಯ್ ಅಫ್ರೀನ್, ಹೇಗಿದ್ದೀರಾ? ಚೆಂದಾಗಿದ್ದೀನಿ. ಓಕೆ, ಸೊ ಅಫ್ರೀನ್, ನಿಮ್ಮ ಕ್ವೆಶನ್ ಏನು ಅಂದರೆ ನೀವು ಇವತ್ತು ಈ ಫ್ಯಾಷನ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಮೇನ್ ರೀಸನ್ ಏನು? ನನ್ನ ಮಮ್ಮಿ. ನಿಮ್ಮ ಮಮ್ಮಿ? ನಿಮ್ಮ ಮಮ್ಮಿ ಹೇಳಿದ್ರು ನಿಮ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ? ಅಲ್ಲ, ನಾ ಇಂಟ್ರೆಸ್ಟ್ ತಗೊಂಡು ಮಾಡ್ತೇನೆ, ಅದ್ರಲ್ಲಿ ಮಮ್ಮಿ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಮಮ್ಮಿ ಇಸ್ ಎ ಸಪೋರ್ಟ್? ಯಾ, ಆಸ್ ಅ ಗೈಡ್ನೆಸ್. ಓಕೆ, ಶೋರ್, ಥ್ಯಾಂಕ್ ಯು. ಹಾಯ್ ಸಾಧನಾ. ಹಾಯ್ ಮ್ಯಾಮ್. ಸಾಧನಾ, ನರ್ವಸ್ ಆಗಿದ್ದೀರಾ?
ಇಲ್ಲ. ಸೊ ಓಕೆ, ನಿಮ್ಮ ಪ್ರಶ್ನೆ ಏನು ಅಂದರೆ, ಇಲ್ಲಿರುವಂಥ ಇಷ್ಟು ಜನದಲ್ಲಿ ನಿಮ್ಮ ಪ್ರಕಾರ ನಿಮಗೆ ಸಿಕ್ಕಾಪಟ್ಟೆ ಟಫೆಸ್ಟ್ ಕಾಂಪಿಟೇಷರ್ ಅಂದರೆ ಯಾರು, ಕಾಂಪಿಟೇಟರ್? ಅಲ್ಲಿ ನಿಮ್ಮ ಹಿಂದ್ಗಡೆ 9 ಜನ ಇದ್ದಾರೆ. ಸೊ ಆ 9 ಜನದಲ್ಲಿ ನಿಮ್ಮ ಪ್ರಕಾರ ನಿಮಗೆ ಯಾರು ತುಂಬ ಟಫ್ ಕಾಂಪಿಟೇಷನ್ ಕೊಡ್ಬೋದು ಅಂತ? ಯಾರು ಇಲ್ಲ, ನನಗೆ ನಾನೇ ಒಳ್ಳೆ. ವೆರಿ ನೈಸ್ ಕಾನ್ಫಿಡೆನ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹಾಯ್ ಶ್ವೇತಾ, ನಿಮ್ಮ ಪ್ರಶ್ನೆ ಏನು ಅಂದರೆ, ಇವಾಗ ನಿಮ್ಗೊಂದು ಸೂಪರ್ ಪವರ್ ಬಂದುಬಿಡುತ್ತೆ, ಒಂದು ದಿನಕ್ಕೆ ನೀವು ಪಾಲಿಟಿಷಿಯನ್ ಆಗಿಬಿಡ್ತೀರಾ ಅಂತ. ಸೊ ಅವಾಗ ನೀವು ಯಾವ ಫೀಲ್ಡ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ತೀರಾ? ಡೆವಲಪ್ಮೆಂಟಾ, ಎಜುಕೇಷನಾ? ಸೊ ಯಾವ ಫೀಲ್ಡ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ತೀರಾ? ಎಜುಕೇಷನ್. ಯಾಕೆ? ಯಾಕೆಂದರೆ ಊರ್ಬದಿಗೆಲ್ಲ ಹೇಕ ತುಂಬ ಜಾಸ್ತಿ ಅಲ್ಲ ಅದಕ್ಕೆ. ಓ, ಒಂದು ನಿಮಿಷ, ನೀವು ಪಕ್ಕಾ ಲೋಕಲ್ ಹುಡುಗಿ ಅಂತ ಹೇಳಿದ್ದೀವಿ ಅಲ್ವಾ? ಓಕೆ. ಸೊ ಇವಾಗ ಶ್ವೇತಾ ಅವರು ಪಕ್ಕಾ ಲೋಕಲ್ ಆಗಿ ಈ ಆನ್ಸರ್ನ ಹೇಳಬೇಕು, ಯಾಕೆ ನೀವು ಎಜುಕೇಷನ್ನ ಸಪೋರ್ಟ್ ಮಾಡ್ತೀರಾ ಅಂತ. ಪಕ್ಕಾ ಲೋಕಲ್, ಕುಂದಾಪುರ ಕನ್ನಡದಾಗ ಹೇಳೋಂಗೆ ಇನ್ನೂ ಲೈಕ್ ಅದು ಜೀವನಕ್ಕೆ. ಜೀವನಕ್ಕ? ಹಾಂ. ಓಕೆ, ಒಂದು ಕುಂದಾಪುರ ಕನ್ನಡದ ಡೈಲಾಗ್ ಹೊಡಿರಿ ಕಾಂಬ. ಎಂತ ಹೇಳು, ಎಂತಾರು ಹೇಳಿದ್ರ್ಯಾ? ಹಾಂ, ಹುಷಾರಿದ್ರ್ಯಾ? ನಾ ಮಸ್ತು ಹುಷಾರಿದ್ದೆ, ನೀವು ಹುಷಾರಿದ್ರ್ಯಾ? ಓಕೆ, ನೀವು ನಿಮ್ಮ ಇಂಟ್ರೊಡಕ್ಷನ್ ಮಾಡಿದ್ರಿ, ಬಟ್ ನಿಮ್ಮನ್ನು ನೀವು 5 words ಡಿಸ್ಕ್ರೈಬ್ ಮಾಡ್ತೀರಾ ಅಂತಾದರೆ ಆ 5 words ಏನು? ಸೆಂಟೆನ್ಸ್ ಅಲ್ಲ, ಬರೀ 5 ಪದಗಳು ಮಾತ್ರ. ಡಿಟರ್ಮೈನ್ಡ್, ಡಿಟರ್ಮಿನೇಷನ್. ನಿಮಗೆ ಎನ್ಕರೇಜ್ಮೆಂಟ್ ಬೇಕು ಅಂದರೆ ನಾ ಒಂದು ದೊಡ್ಡ ಚಪ್ಪಾಳೆ ಕೊಟ್ಬಿಡ್ತೀನಿ ನಿಮಗೆ ಎನ್ಕರೇಜ್ಮೆಂಟ್ ಬೇಕು ಅಂದರೆ, ಇನ್ ಕೇಸ್. ಏನು ಹೇಳಿದ್ರು ಪರವಾಗಿಲ್ಲ, ಇದು ಜಸ್ಟ್ ನಿಮ್ಮ ಕಾನ್ಫಿಡೆನ್ಸ್ ಚೆಕ್ ಮಾಡೋಕ್ಕಷ್ಟೇ. ನೀವು ಎಷ್ಟು ತಪ್ಪು ಹೇಳ್ತೀರಾ, ರಾಂಗ್ ಹೇಳ್ತೀರಾ, ಅದ್ರ ಮೇಲೆ ಮಾರ್ಕ್ಸ್ ಖಂಡಿತ ಡಿಪೆಂಡ್ ಆಗೋಲ್ಲ, ಪ್ಯೂರ್ ನಿಮ್ಮ ಕಾನ್ಫಿಡೆನ್ಸ್ ಮೇಲೆ ಅಷ್ಟೇ. ಒನ್ ಸೆಕೆಂಡ್, ಐ ಕ್ಯಾನ್ ಆ್ಯಡ್ ಡಿಟರ್ಮಿನೇಷನ್, ಅದೊಂದು ಸೈಲೆಂಟ್. ಯಾ, ಸೇಮ್ ಪಿಚ್. ಇಲ್ಲ ಸರ್, ನಾನು ಸೈಲೆಂಟ್ ಇಲ್ಲ, ಹಾಂ ವೈಲೆಂಟ್ ಇದ್ದೆ. ಹಾಯ್ ಶ್ವೇತಾ. ಹಾಯ್ ಮ್ಯಾಮ್. ಓಕೆ ಶ್ವೇತಾ, ನಿಮ್ಮ ಪ್ರಶ್ನೆ ಏನು ಅಂದರೆ, ಬ್ಯೂಟಿ ಪೇಜೆಂಟ್ಸ್ಗಳಿಗೆ ಅಥವಾ ಬ್ಯೂಟಿ ಕಾಂಪಿಟೇಟರ್ಸ್ಗಳಿಗೆ ಬರೀ ಬ್ಯೂಟಿ ರಿಲೇಟೆಡ್ ಪ್ರಶ್ನೆ ಮಾತ್ರ ಕೇಳಬೇಕಾ, ಅಥವಾ ದೇಶದಲ್ಲಿ ಏನಾಗ್ತಿದೆ, ನಿಮ್ಮ ಸಿಟಿಯಲ್ಲಿ ಏನಾಗ್ತಿದೆ, ಜನರಲ್ ನಾಲೇಜ್, ಈ ಥರ ಪ್ರಶ್ನೆನೂ ಕೇಳಬೇಕಾ? ನಿಮ್ಮ ಒಪಿನಿಯನ್ ಏನು? ಕೇಳಬೇಕು ಮ್ಯಾಮ್, ಯಾಕಂದರೆ ಅವ್ರದ್ದು ಜನರಲ್ ನಾಲೇಜ್ ಎಷ್ಟಿದೆ ಅಂತ ನೋಡಬೇಕಲ್ವಾ, ಮತ್ತು ಅವ್ರು ಮಾತಾಡೋ ಸ್ಟೈಲ್ ಮತ್ತು ಎಲ್ಲ ಆ್ಯಡ್ ಆಗ್ತದೆ ಅದರಲ್ಲಿ. ಎಲ್ಲ ಆ್ಯಡ್ ಆಗ್ತದೆ. ಥ್ಯಾಂಕ್ ಯು ವಂದನಾ. ನಿಮ್ಮ ಪ್ರಶ್ನೆ ಏನು ಅಂದರೆ, ನಿಮ್ಮ ಲೈಫ್ನಲ್ಲಿ ನೀವು ಇದುವರೆಗೂ ಮೀಟ್ ಆಗಿರುವಂಥ ದ ಮೋಸ್ಟ್ ಬ್ಯೂಟಿಫುಲ್ ಪರ್ಸನ್ ಯಾರು? ಬ್ಯೂಟಿನ ನೀವು ಹೆಂಗಾದರೂ ಡಿಸ್ಕ್ರೈಬ್ ಮಾಡ್ಬೋದು. ಸೊ ನಿಮ್ಮ ಲೈಫಲ್ಲಿ ಇದುವರೆಗೂ ಮೀಟ್ ಆಗಿರುವಂಥ ದ ಮೋಸ್ಟ್ ಬ್ಯೂಟಿಫುಲ್ ಪರ್ಸನ್? ಮೈ ಮದರ್. ಯಾಕೆ? ಬಿಕಾಸ್ ಶಿ ಇನ್ಸ್ಪೈರ್ಸ್ ಮೀ ಆ್ಯಂಡ್ ಶಿ ಸಪೋರ್ಟ್ ಮೀ ಇನ್ ಎವ್ರಿ ಆ್ಯಕ್ಟಿವಿಟೀಸ್. ಶಿ ಈಸ್ ದ ರೀಸನ್ ಐ ಆಮ್ ಡೂಯಿಂಗ್ ಫ್ಯಾಷನ್ ಡಿಸೈನಿಂಗ್ ಟುಡೇ. ಹಾಯ್ ಮೇದಿನಿ, ಹೇಗಿದ್ದೀರಾ? ಐ ಆಮ್ ಫೈನ್, ಹೌ ಆರ್ ಯು? ನಾನು ಚೆನ್ನಾಗಿದ್ದೀನಿ. ಸೊ ಮೇದಿನಿ ಅವರೇ, ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ? ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್? ಆ್ಯಕ್ಚುಲಿ ಹೇಳೋದಾದರೆ ನಾನು ಮೊಬೈಲ್ ಫೋನೇ ಯೂಸ್ ಮಾಡೋದಿಲ್ಲ. ಓಕೆ, ಸ್ಪೆಷಲ್, ವೆರಿ ಯುನೀಕ್ ಪರ್ಸನ್. ಪರ್ಸ್ ಚೆಕ್ ಮಾಡಬೇಕಷ್ಟೇ ಫಸ್ಟ್. ಸೊ ಓಕೆ, ನಿಮ್ಗೆ ಒಂದು ಆ್ಯಪ್ ಆಗಿರೋ ಪ್ರಶ್ನೆ, ಸೋಷಿಯಲ್ ಮೀಡಿಯಾ ಒಳ್ಳೇದಾ ಅಥವಾ ಒಳ್ಳೇದಲ್ವಾ? ಒಂದು ಟೈಮಲ್ಲಿ ಅದು ಒಳ್ಳೇದಾಗ್ತದೆ, ಇನ್ನೊಂದು ಟೈಮಲ್ಲಿ ಸ್ವಲ್ಪ ಒಳ್ಳೇದಲ್ಲ ಅನಿಸ್ತದೆ. ಸೊ ಯಾವ ಟೈಮಲ್ಲಿ ಒಳ್ಳೇದು, ಯಾವ ಟೈಮಲ್ಲಿ ಒಳ್ಳೇದಲ್ಲ? ಅಂದರೆ ಅದರಲ್ಲಿ ಏನು ಒಳ್ಳೆ ಇನ್ಫಾರ್ಮೇಷನ್ ನಮ್ಗೆ ಸಿಗುತ್ತೋ ಆ ಇನ್ಫಾರ್ಮೇಷನ್ ಯಾರ್ಯಾರು ಹೇಗೆ ಯೂಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಖಿತಾ, ಓಕೆ. ಸೊ ನಿಮ್ಮ ಪ್ರಶ್ನೆ ಏನು ಅಂದರೆ, ನಾನು ನಿಮಗೆ ಯಾಕೆ ಮಿಸ್ ಕುಂದಾಪುರ ಅನ್ನೋ ಟೈಟಲ್ನ ಕೊಡಬೇಕು ಹೇಳಿ, ಪರವಾಗಿಲ್ಲ, ಯಾಕೆ ಕೊಡ್ಬೇಕು ನಾನು ನಿಮಗೆ? ನಿಮ್ಮನ್ನೇ ಕ್ರೌನ್ ಮಾಡ್ತೀನಿ ಇವಾಗ ಮಿಸ್ ಕುಂದಾಪುರ ಅಂತ, ಬಟ್ ಗಿವ್ ಮಿ ರೀಸನ್ಸ್, ರೀಸನ್ಸ್ ಹೇಳಬೇಕು. ನಿಮ್ಗೆ ಗೊತ್ತಿಲ್ಲದೆ ನೀವು ಪಾರ್ಟಿಸಿಪೇಟ್ ಮಾಡಿದ್ರ, ಏನಕ್ಕೆ ನೀವು ಟೈಟಲ್ ವಿನ್ ಆಗಬೇಕು ಅಂತ? ನೀವು ಹೋಲ್ ಪಾಯಿಂಟ್ ಅಂದರೆ ನೀವು ಪಾರ್ಟಿಸಿಪೇಟ್ ಮಾಡಿರುವಂಥ ಪಾಯಿಂಟ್ ಏನು, ಏನಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ರಿ? ಕಾಂಪಿಟೇಟ್ ಮಾಡೋಕ್ಕೆ. ಸೊ ಟೈಟಲ್ ವಿನ್ ಆಗಬೇಕು ಅಂತ ಪಾರ್ಟಿಸಿಪೇಟ್ ಮಾಡಲಿಲ್ಲ, ಜಸ್ಟ್ ಕಾಂಪಿಟೇಷನ್ಗೋಸ್ಕರ ಪಾರ್ಟಿಸಿಪೇಟ್ ಮಾಡಿದ್ರ? ಯಾ. ಹಾಯ್. ಸೊ ವೈಷ್ಣವಿ, ನಿಮ್ಮ ಪ್ರಶ್ನೆ ಏನು ಅಂದರೆ, ನಿಮ್ಮ ಪ್ರಕಾರ ಬ್ಯೂಟಿ ಅಂದರೆ ಏನು, ಡಿಸ್ಕ್ರೈಬ್ ಮಾಡಿ. ಬ್ಯೂಟಿ ಅಂದರೆ
ಎಲ್ಲ ಪರ್ಸನಿದು ಯೂನಿಕ್ ಅಂತೀನಿ, ಯೂನಿಕ್ ಲುಕ್ಸ್ ಅಂತೀನಿ. ಬಿಕಾಸ್ ಎಲ್ಲರಿಗೂ ಡಿಫ್ರೆಂಟ್ ಆಗಿರೋ ಬ್ಯೂಟೀಸ್ ಇರುತ್ತೆ. ಸೊ ನಾವು ಎಲ್ಲರಿಗೂ ಓಕೆ ಇವರು ಸೇಮ್ ಸೇಮ್ ಅಂತ ಹೇಳೋಕ್ಕಾಗಲ್ಲ. ಸೊ ಬ್ಯೂಟಿ ಅಂದರೆ ಯೂನಿಕ್ ಅಂತೀನಿ, ಎಲ್ಲರಿಗೂ ಇರೋ ಯೂನಿಕ್ ಪರ್ಸ್ನಾಲಿಟಿ ಅಂತೀನಿ. ಯೂನಿಕ್ ಪರ್ಸ್ನಾಲಿಟಿ ಇಸ್ ಬ್ಯೂಟಿ. ಓಕೆ, ಥ್ಯಾಂಕ್ ಯು. ಭಜ ಮಾನಸ ವಿಘ್ನೇಶ್ವರ ಮನೀಸಂ É, viado, você tá ligado que tem várias abusadas que mente, né, mano? Daí fazendo a mesclagem, você tá ligado o que que dá, né? Boa ideia, mano, se juntar os nomes fica maneiro. Tipo, mente abusada? Não, né, não. Abusada, mente. Abusada, mente. A profissão das mina é... Abusadamente ela vai batendo, bum, bum. Ela vai sentando, bum, bum. Ela vai quicando, bum, 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 bum. Ela vai batendo, bum.
नाचम नाच आजे थमादम ढोल बाजे नॉन स्टॉप हल्ला मचेगा ओए नाचो सारे अपनी फेमस है रात वाली यारिया जाले सारा जहां बेथलपुर मा सुन ले ओ छोरिया झूमे नगरिया जब जब ये घूमे तारी कमरिया बेथलपुर मा सुन ले ओ छोरिया झूमे नगरिया जब जब ये घूमे कमरिया तारी कमरिया कमरिया तारी कमरिया ಫಸ್ಟ್ ಆಫ್ ಆಲ್ ಆರ್ ಜೆಗಳಿಗೆ ಮೈಕ್ ಕೊಟ್ಟರೆ ತುಂಬ ಟೆನ್ಷನ್ ಆಗುತ್ತೆ, ಏನೋ
ಅವರಿಗೆ ಮ್ಯಾಚ್ ಸ್ಟಾರ್ಟ್ ಮಾಡೋಕೆ ಗೊತ್ತು, ಮತ್ತು ಮ್ಯಾಚ್ ಎಂಡ್ ಮಾಡೋಕೆ ಗೊತ್ತಿಲ್ಲ. ಬಟ್ ಎಂಟೈರ್ ಕಾಂಪಿಟೇಷನ್ ಬಗ್ಗೆ ಹೇಳಬೇಕಂದ್ರೆ ಎವ್ರಿಬಡಿ ಆಲ್ 20 ಆಫ್ ದೆಮ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಎಸ್ಪೆಷಲಿ ಈ ಫ್ಯಾಷನ್ ಶೋ ಅಂದ ತಕ್ಷಣ ಜನಕ್ಕೆ ಒಂದು ನೆಗೆಟಿವ್ ಪರ್ಸ್ಪೆಕ್ಟಿವ್ಸ್ ಇರುತ್ತೆ, ಅದೆಲ್ಲ ದಾಟಿ ಇವರು ಈ 20 ಜನ ಪಾರ್ಟಿಸಿಪೇಟ್ ಮಾಡಿದರೆ ಐ ಥಿಂಕ್ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಅವರೆಲ್ಲರಿಗೂ ಕೂಡ. ಎವ್ರಿಬಡಿ ಈಸ್ ಅ ವಿನ್ನರ್. ಆ್ಯಂಡ್ ಒನ್ ಥಿಂಗ್ ಕ್ಲಾರಿಫೈ ಮಾಡೋಕೆ ಇಷ್ಟಪಡೋದೇನೆಂದರೆ, ನಾವು ಕ್ವೆಶನ್ ಆನ್ಸರ್ ರೌಂಡಲ್ಲಿ ಎಲ್ಲದೂ ಬ್ಯೂಟಿ ರಿಲೇಟೆಡ್ ಕ್ವೆಶನ್ ಕೇಳಲಿಲ್ಲ. ಯಾಕಂದರೆ ಬ್ಯೂಟಿ ಇಸ್ ಬಿಯಾಂಡ್ ಡಿಸ್ಕ್ರಿಪ್ಷನ್. ನಿಮ್ಮ ಒಬ್ಬೊಬ್ಬರಿಗೆ ಒಂದೊಂದು ಡಿಸ್ಕ್ರಿಪ್ಷನ್ ಇರುತ್ತೆ. ಆ್ಯಂಡ್ ನೀವು ಎಷ್ಟು ಗ್ರ್ಯಾಂಡಾಗಿ ಬಟ್ಟೆ ಹಾಕ್ಕೊಳ್ತೀರಾ ಅನ್ನೋರಿಗಿಂತ ಜಾಸ್ತಿಯಾಗಿ ನೀವು ಸಿಂಪಲ್ ಬಟ್ಟೆ ಹಾಕ್ಕೊಂಡ್ರು ಕೂಡ ಅದನ್ನು ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ತೀರಾ, ಜನಕ್ಕೆ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀರಾ, ಈ ಎಲ್ಲ ವಿಷಯದ ಮೇಲೆ ನಾನು ನಿಮ್ಮನ್ನು ಜಡ್ಜ್ ಮಾಡಿದ್ದೀವಿ. ಓಕೆ, ಟು ಬಿ ವೆರಿ ಕ್ಲಿಯರ್, ಆ್ಯಂಡ್ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿರಿ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಕೊಡ್ತಾ ಇದ್ದೀವಿ ಮೇ ಕಾಲಪ್ಪನ್ ಅವರ ಎಲ್ಲ ಡಿಸೈಡಿಂಗ್ ಫ್ಯಾಕ್ಟರ್ಸ್, ನಮ್ಮ ಸಂಸ್ಥೆಯ ಎಲ್ಲ ಬಂಧುಗಳು ದಯವಿಟ್ಟು ಬನ್ನಿ. ಒಂದು ಒನ್ ಬೈ ಒನ್ ನಾನು ಪ್ರಸನ್ನ, ನಾವು ಬಹಳಷ್ಟು ಜನಕ್ಕೆ ಕೊಡ ಮಾಡಿದ್ದೇವೆ. ಒಂದು ಚಂದೂಸ್ ಪ್ರಾಡಕ್ಟ್, ನೆಕ್ಸ್ಟ್ ಚಂದೂಸ್ ಪ್ರಾಡಕ್ಟ್, ನೆಕ್ಸ್ಟ್ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳು ಕೊಡ ಮಾಡಿದವರು ಎಲ್ಲರಿಗೂ ಕೂಡ ಚಂದೂಸ್ ರಸಂ ಪೌಡ್ರ್ ಮತ್ತು ಸಾಂಬಾರ್ ಮಸಾಲವನ್ನು ಕೊಡ್ತಾ ಇದ್ದಾರೆ, ಮತ್ತು ಸುಂದರವಾದಂತಹ ಸರ್ಟಿಫಿಕೇಟ್. ಈ ಒಂದು ಸ್ಪರ್ಧೆಯಲ್ಲಿ ಚಂದೂಸ್ ಚಿಕನ್ ಮಸಾಲ ಮತ್ತು ಸಾಂಬಾರ್ ಮಸಾಲ, ಓಕೆ ಓಕೆ ಡನ್. ಈ ಒಂದು ಜೆ ಸಿ ಸಪ್ತಾಹದ ಸ್ಪರ್ಧಾಳುನಲ್ಲಿ ಸೌಂದರ್ಯ ಸ್ಪರ್ಧೆಯ ಅತ್ಯುತ್ತಮ ವಾಕ್ ಅಂದರೆ ಕ್ಯಾಟ್ ವಾಕ್, ಅದಕ್ಕೆ ಆಗಿದವರು ಪ್ರಜ್ವಲ್ ಚಿತ್ಪಡಿ, ಬೆಸ್ಟ್ ವಾಕ್, ಪ್ಲೀಸ್ ವೆಲ್ಕಮ್ ಪ್ರಜ್ವಲ್, ಬನ್ನಿ. ಮೆಮೆಂಟೋ ಮೆಮೆಂಟೋ ಕಂಗ್ರಾಚುಲೇಷನ್ಸ್ ಪ್ರಜ್ವಲ್. ಹಾಗೆ ಇದನ್ನ ಇಬ್ಬರು ಹಂಚಿಕೊಂಡಿದ್ದಾರೆ. ಬೆಸ್ಟ್ ವಾಕ್ ಅಗೇನ್ ನಿತೇಶ್ ಮೂಡುಬಳ್ಳೆ. ಹಾಗೆ ಅವಾರ್ಡ್ಸ್ನಲ್ಲಿ ಮತ್ತೂ ಸಹ ಇನ್ನೂ ಸಹ ನಾವು ಡೀಪ್ ಆಗಿ ಹೋಗಿದ್ದೀವಿ. ಅತ್ಯುತ್ತಮ ವರ್ಣರಂಜಿತ ಉಡುಗೆ ಬೆಸ್ಟ್ ಕಾಸ್ಟ್ಯೂಮ್, ಇಟ್ ಗೋಸ್ ಟು ಕಿಶನ್ ಹೆಬ್ರಿ. ಬ್ಯೂಟಿಫುಲ್ ಸರ್ಟಿಫಿಕೇಟ್ ಅಂಡ್ ಆಲ್ಸೋ ಚಂದೂಸ್ ಪ್ರಾಡಕ್ಟ್. ಹಾಗೆ ವರ್ಣರಂಜಿತ ಜೆ ಸಿ ಸಪ್ತಾಹ ಫಾರ್ ದ ಬೆಸ್ಟ್ ಸ್ಮೈಲ್, ಕೀಪ್ ಸ್ಮೈಲಿಂಗ್. ನೆಕ್ಸ್ಟ್ ಸೌಂದರ್ಯ ಸ್ಪರ್ಧೆಯ ಮತ್ತೊಂದು ಪವನ್ ಅತ್ರಾಡಿ, ಪವನ್ ಅತ್ರಾಡಿ ಅವಮಾನವನ್ನ ಪಡ್ಕೊಂಡವರು ಫೈಸಲ್ ಲಿಟ್ಟೂರು, ಬೆಸ್ಟ್ ಅಪಿಯರೆನ್ಸ್. ಓಕೆ ಥ್ಯಾಂಕ್ ಯು. ದ್ವಿತೀಯ ಹಾಗೆ ತೃತೀಯ ಬಹುಮಾನ, ಗೆಸ್ ವರ್ಕ್ ಈಸ್ ಈಸಿ, ನಿಮ್ಗೆ ಹೆಸರು ಗೊತ್ತಿದ್ರೆ ಆರಾಮಾಗಿ ಮಾಡ್ಕೋಬಹುದು. ತೃತೀಯ ಬಹುಮಾನವನ್ನ ಪಡ್ಕೊಂಡವರು ಈ ಒಂದು ಜೆ ಸಿ ಸಪ್ತಾಹದ 2019 ಮೈ ಓನ್ ಆ್ಯಂಡ್ ಆಲ್ಸೋ ಸ್ಮೈಲ್ ಮೈ ಓನ್ ಮತ್ತು ಜೆ ಸಿ ಐ ಕುಂದಾಪುರ ಸಿಟಿ ಇವೆಲ್ಲರೂ ಸೇರಿ ಮಾಡ್ತಾ ಇರುವಂತಹ ಈ ಒಂದು ಸ್ಪರ್ಧೆಯ ತೃತೀಯ ಬಹುಮಾನವನ್ನು ಪಡ್ಕೊಂಡವರು ನಾಗೇಶ್ ಕಾಪು. ಮೈ ಓನ್ ಸ್ಪಂದನಾ ಟಿವಿ ಇವರಿಗೆ ಕೂಡ ಬಹಳ ಸುಂದರವಾದಂತಹ ಒಂದು ಚಂದೂಸ್ ಮಸಾಲ ಸರ್ಟಿಫಿಕೇಟ್, ಹಾಗೆ ಅಟ್ರಾಕ್ಟಿವ್ ಟ್ರೋಫಿ ಚಂದೂಸ್ ಚಿಕನ್ ಮಸಾಲ.
and a beautiful trophy and also cash prize. Also, gift hamper from Fashion Court. A gift hamper from the Fashion Court. Thank you. Over to Praveen. Everyone. JCI Kundapura City Vatinda Mementos Hage gift hamper from Fashion Court Chandu's product, Chandu's Masala Vida Vida the Murutara the Masala 1,000 rupees worth gift voucher Prati winner Haguranarige Congratulations, Karthik. Chandu's product, Fashion Court over a Kodumardantaha gift hamper, Chandu's masala, Hage JCI Kundapura City Kodumantaha memento and also beautiful glittering trophy. Mr. Kundapura 2019, Hage Nankailiro certificate, Nimige. Okay, Bekashide. ಚಂದಸ್ ಪ್ರಾಡಕ್ಟ್ ಬಂದದ್ದು ಬರ್ತಾ ಇದೆ ಇನ್ನೊಂದು ಸ್ವಲ್ಪ ಹೊತ್ತು ನಿಂತರೆ ಇನ್ನೂ ಸಹ ಬರತ್ತೀಗ ಶ್ವೇತಾ ಕಟ್ಪಾಡಿ ಬರ್ಲಿ ಬರ್ಲಿ ಶ್ವೇತಾ ಪ್ಲೀಸ್ ಕಮ್ ಬೆಸ್ಟ್ ಮೈ ತೆಕ್ಕಟ್ಟೆ ಶ್ವೇತಾ ತೆಕ್ಕಟ್ಟೆ ಅಲ್ವಾ ಅದು ತಪ್ಪಾಗಿ ಬರೀ ರಸ್ತೆ ಓಕೆ ಪ್ಲೀಸ್ ಮಗುಳುನಗೆ ಮತ್ತೊಂದು ಬಹುಮಾನವನ್ನು ಪಡ್ಕೊಂಡವರು ಮೇದಿನಿ ಕೋಟೇಶ್ವರ ಚಪ್ಪಾಳೆಗಳು ಬರ್ತಾ ಇಲ್ಲ ವಿನರ್ Congratulations, ಅಕಡೆ ನೋಡಿ ಕ್ಯಾಟ್ ವಾಕ್ ಪ್ರಶಸ್ತಿಯನ್ನು ಪಡ್ಕೊಂಡವರು ನಿಖಿತಾ ಪಾಂಗಾಳ್ Best costume. It goes to Afrin from Brahmagiri. The Bahumana Vandana from Katpadi. Okay, Vandana Chitpadi, done. Saundarya Spardaya, best appearance, Neha Udyavar. Bani, sorry, Reha, Ria Udyavar.
ಫ್ಯಾಷನ್ ಕೋರ್ಟ್ ಅವರು ಕೊಡಬಾರ್ದಂತ ಒಂದು ಗಿಫ್ಟ್ ಹ್ಯಾಂಪರ್ ಅಂಡ್ ಆಲ್ಸೋ ಪ್ರಾಡಕ್ಟ್ಸ್ ಫ್ರಮ್ ಚಂದೂಸ್ ಮಸಾಲ ಫ್ರಮ್ ಮಂಜುನಾಥ ಕಾಮತ್ ಫ್ಯಾಷನ್ ಕೋರ್ಟ್ ಕಾರ್ತಿಕ್ ಮಧ್ಯಸ್ಥ ಅವರದ್ದು ಹಾಗೆ ಜೆ ಸಿ ಐ ಕುಂದಾ ಗೋಸ್ ಟು ನನ್ ಅನೋರ್ ದನ್ ಟುಡೇಸ್ ಬೆಸ್ಟ್ ಅಪಿಯರೆನ್ಸ್ ಆಲ್ ಇನ್ ಆಲ್ ಇಟ್ ಗೋಸ್ ಟು ಸ್ವಾತಿ ಕಾರಂತ್ ಚಪ್ಪಾಳೆಗಳು ಬರಲಿ ಜೋರಾಗಿ ಎಸ್ ಇಟ್ ಅಲಾಂಗ್ ವಿತ್ ದ ಟ್ರೋಫಿ ಗೋಲ್ಡ್ ಟ್ರೋಫಿ ಸೆಕೆಂಡ್ ಪ್ಲೇಸ್ ಕೊಡಿ ಮೆರುಗಿನ ಟ್ರೋಫಿ ಹಾಗೆ ಚಂದೂಸ್ ಪ್ರಾಡಕ್ಟ್ ಹಾಗೆ ಒಂದು ಜೋನಿ ಬೆಲ್ಲ ಕುಂದಾಪುರ ಚಿಕನ್ ಮಸಾಲ ರಸಂ ಪೌಡರ್ ಕಾರ್ತಿಕ್ ಅವರು ಕೊಡ್ಮಾಡ್ತಾ ಇರುವಂತಹ ಗಿಫ್ಟ್ ಹ್ಯಾಂಪರ್ ಅಂಡ್ ಆಲ್ಸೋ ಫ್ರಮ್ ಕುಂದಾಪುರ ಸಿಟಿ ಅ ಕ್ರೌನ್ ಬ್ಯೂಟಿಫುಲ್ ಅಲ್ವಾ ಮಿರುಗಿನ ದ ಮಾಡೆಲ್ ಆಫ್ ಟುಡೇ ಅಲಾಂಗ್ ವಿತ್ ಮಿಸ್ಟರ್ ಕುಂದಾಪುರ ಅಂಡ್ ಮಿಸ್ಟರ್ ಕುಂದಾಪುರ ಇಟ್ ಗೋಸ್ ಟು ಚಂದೂಸ್ ಪ್ರಾಡಕ್ಟ್ ಚಂದೂಸ್ ಮಸಾಲ ಗಿಫ್ಟ್ ಹ್ಯಾಂಪರ್ ಫ್ರಮ್ ಫ್ಯಾಷನ್ ಕೋರ್ಟ್ ಮೆಮೆಂಟೋ ಹೋಮ್ ಕುಂದಾಪುರ ಸಿಟಿ ಅಂಡ್ ಆಲ್ಸೋ ಬ್ಯೂಟಿಫುಲ್ ಗ್ಲಿಟರಿಂಗ್ ಟ್ರೋಫಿ ಅಂಡ್ ಆಲ್ಸೋ ರಾಘವೇಂದ್ರ ಬಾದಾಮ್ ಪೌಡರ್ ಶಕ್ತಿ ಬರಲಿಕ್ಕೆ ಚಿಕನ್ ಮಸಾಲ ಹೊಟ್ಟೆ ತುಂಬಲಿಕ್ಕೆ ಹೇಳಿ ಆ ಬ್ಯೂಟಿಫುಲ್ ಸರ್ಟಿಫಿಕೇಟ್ ಫಾರ್ ದ ಮೆಮೋರಿ ಯಾವುದೆಲ್ಲ ಹಿಡ್ಕೊಳ್ಳೋದು ಓಕೆ ಮಿಸ್ಟರ್ ಕುಂದಾಪುರ ಯಾ ಪ್ಲೀಸ್ ಇಟ್ ಆನ್ ಎಸ್ ಬನ್ನಿ ಮೇಡಮ್ ನೀವಿನ